ಅಫಜಲಪುರ ಮಿನಿ ವಿಧಾನಸೌಧ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿ. ಹೌದು, ಅಫಜಲಪುರ ತಾಲೂಕಿನಲ್ಲಿ 10 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತಾಲೂಕು ಆಡಳಿತ ಸೌಧ ಕಾಮಗಾರಿಯನ್ನು ಇಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ವೀಕ್ಷಿಸಿ ಮಾರ್ಚ್ ಅಂತ್ಯಕ್ಕೆ ಕೆಲಸ ಮುಗಿಸುವಂತೆ ಅಧಿಕಾರಿಗಳಿಗೆ ಗಡುವು ನೀಡಿದರು. ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಿಸಲಾಗುತ್ತಿರುವ 2 ಕೋಟಿ ರು ವೆಚ್ಚದ 15 ಶಾಲಾ ಕೋಣೆಗಳು ಮತ್ತು ನಿರ್ಮಾಣವಾಗುತ್ತಿರುವ ಶಿಕ್ಷಕರ ತರಬೇತಿ ಕೇಂದ್ರದ ಕಟ್ಟಡ ಪ್ರಗತಿ ಸಹ ಪರಿಶೀಲಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿ 4 ನ್ಯೂಸ್, ಕಲಬುರಗಿ.